ಮೈಸೂರಿನಲ್ಲಿ ಚಿರತೆ ದಾಳಿಯಿಂದ ಯುವತಿ ಸಾವು ವಿಚಾರ ಶಾಸಕ ಅಶ್ವಿನ್ ಕುಮಾರ್ ವಿರುದ್ಧ ಮಹದೇವಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಚಿರತೆ ದಾಳಿಯಿಂದಾಗಿ ಯುವತಿ ಸಾವಿಗೀಡಾಗಿದ್ದು ಮನೆ ಮುಂದೆ ಕೂತಂತ ಯುವತಿ ಮೇಲೆ ಎರಗಿದ ಚಿರತೆ ಯುವತಿಯ ಪ್ರಾಣವನ್ನೇ ತೆಗೆದುಕೊಂಡಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರೇ ಅಲ್ಲಿ ಸ್ಥಳದಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆಗೆ ಮುಂದಾಗಿದ್ದರು ಶಾಸಕ ಅಶ್ವಿನ್ ಕುಮಾರ್ ಪ್ರತಿಭಟನೆಗೆ ಮುಂದಾಗಿದ್ದನ್ನ ಇದೀಗ ಪ್ರಶ್ನೆ ಮಾಡುತ್ತಾ ಇದ್ದಾರೆ ಹೆಚ್.ಸಿ. ಮಹದೇವಪ್ಪ ಕುಮಾರ್ ಅಶ್ವಿನ್ ಕುಮಾರ್ ವಿರುದ್ಧ ಮಹದೇವಪ್ಪ ಆಕ್ರೋಶ ಶಾಸಕರು ಆಡಳಿತವನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಶಾಸಕ ಅಶ್ವಿನ್ ಕುಮಾರ್ ವೈಖರಿಗೆ ಮಹದೇವಪ್ಪ ಕಿಡಿಕಾರ್ತಾ ಇದ್ದಾರೆ ಶಾಸಕರೇ ಜನರ ಜೊತೆ ಪ್ರತಿಭಟನೆ ಮಾಡೋದಲ್ಲ ಇಂತಹ ಶಾಸಕರಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಅಶ್ವಿನ್ ಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಶ್ನೆಯನ್ನು ಮಾಡಿದ್ದಾರೆ ಶಾಸಕರಿಗೆ ಆಡಳಿತವನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಆಡಳಿತವನ್ನ ಹಿಡಿತದಲ್ಲಿಟ್ಟುಕೊಳ್ಳದೆ ಇರೋ ಶಾಸಕರು ಜನರ ಅಭಿವೃದ್ಧಿಗಳನ್ನು ಹೇಗೆ ಮಾಡೋಕೆ ಸಾಧ್ಯ ಜನರ ಜೊತೆ ಸೇರಿ ಶಾಸಕರೇ ಇಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಎಚ್.ಸಿ. ಮಹದೇವಪ್ಪ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಈಗ ನಾನು ಹೇಳ್ತೇನೆ ಈಗ ಯಾರು ಅಧಿಕಾರಿಗಳು ಎದುರುಕೊಳ್ಳಲ್ಲ ಕೆಲಸ ಮಾಡೋ ಅಧಿಕಾರಿಗೆ ಎದಕ್ಕೆ ಅಂದ್ರೆ ಗೆದ್ದಿರೋರು ಸ್ಟ್ರೈಕ್ ಕೊಟ್ಕೊಂಡು ಇನ್ಯಾರು ಕೇಳ್ತಾರೆ ಎದುರಿಸ್ಬೇಕಲ್ಲಪ್ಪ ಅಧಿಕಾರಿಗಳಿಗೆ ಏಯ್ ಏನ್ರಿ ಆಟಾಡ್ತೀರಿ ನೀವು ಅಂತ ಹೇಳಿದ್ರೆ ಈಗ ಅಲ್ಲೆಲ್ಲ ಓದಿ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ರು ಅವರೆಲ್ಲ ಏನ್ ಕೇಳಿ ನೀವು ಏನ್ ಹೇಳಿದ್ರು ಏನಪ್ಪ ನೀವಿದ್ರೆಲ್ಲ ಪೇಪರ್ನವರು ಏನ್ ಹೇಳಿದ್ರು ಅವರು ಎಲ್ಲ ದೊಡ್ಡ ರೈತ ಸಂಘ ರಾಜ್ಯ ಘಟಕದ ನಮ್ಮ ಬಡಕಲ್ಪುರ ನಾಗೇಂದ್ರ ಅವರೆಲ್ಲ ಸ್ಟ್ರೈಕ್ ಕೊಟ್ಟಿದ್ರು ಏನ್ ಹೇಳಿದ್ರು ನೀವಿದ್ರ ನೀವು ಅಲ್ಲಿ ಏನ್ ಹೇಳಿದ್ರು ಕೇಳಿ ಸುಮ್ ಸುಮ್ನೆ ಹೇಳ್ತಾರೆ ಲೀಡರ್ಶಿಪ್ ಮುಖ್ಯ ಲೀಡರ್ಶಿಪ್ ಇದಾನೆ ಲೀಡರ್ ಇದಾನೆ ಅಂದ್ರೆ ಕೆಲಸ ಅಧಿಕಾರಿಗಳು ಎದುರುಗಿ ಕೆಲಸ ಮಾಡ್ಬೇಕು ಕೆಲಸ ಅಂದ್ಬಿಟ್ಟು ಗೆದ್ದಿರೋರ ತರಣೆ ಕೂತ್ಕೊಂಡ್ರೆ ಜನಗಳನ್ನ ರಕ್ಷಣೆ ಮಾಡೋರು ಯಾರು ಅಭಿವೃದ್ಧಿ ಮಾಡೋದು ಹೆಂಗೆ ಈ ತರದವ್ರು ಇಟ್ಕೊಂಡು ಯಾವ ಅಭಿವೃದ್ಧಿ ಕಾಣ್ತೀರಿ ಯಾವ ಜನ ರಕ್ಷಣೆ ಮಾಡ್ತೀರಿ ಸೊ ಇದು ಇಂಥವ್ರನ್ನ ಏನಯ್ಯ ಕೋಳಕ್ಕೂ ಗೊತ್ತಿಗೆ ಫೋನ್ ತಕ್ಕತ್ತಾನೆ ಕೋಶಸ್ ನೀಡಕ್ಕೂ ಓಡ್ಬೋದನ್ನ ನಾವು ಕರೆದಿದ್ರು ಇದು ಹೋಗ್ಬೇಕು ಅದು ನಮ್ಮ ಕರ್ತವ್ಯ ಒಳ್ಳೇದು ಕೆಟ್ಟದು ಶುಭ ಲಕ್ಷಣಗಳಿಗೆ ನಾವು ಭಾಗಿಯಾಗಿದ್ರೆ ನಮ್ಮ ಕಾರ್ಯಕರ್ತರು ಮುಖಂಡರು ಸಂತೋಷ ಪಡ್ತಾರೆ ಅವ್ರಿಗೊಂದು ಗೌರವ ಸಿಗುತ್ತೆ ಒಂದು ವೇಳೆ ಕೆಲಸದ ಜವಾಬ್ದಾರಿಯಿಂದ ಬರಕ್ ಹೋದಿದ್ರೆ ಅದನ್ನೇ ಒಂದು ಪ್ರೆಸ್ಟೇಜ್ ಮಾಡ್ಕೋಬಾರ್ದು ಉದ್ದೇಶಪೂರ್ವಕವಾಗಿ ತಪ್ಪಿಸ್ಕೊಂಡ್ರೆ ಅದು ಬೇರೆ ಮಾತು ಆದ್ರೆ ಕೆಲಸ ಮಾಡಲಿ ಬಿಡಿ ಆ ಜನರಿಗೆ ಅವನ ಅವಕಾಶಕ್ಕೆ ಬಂದು ಹೋಗ್ಲಿ ಈ ತರ ಔದ್ಧಾರ ಕಾರ್ಯಕರ್ತರು ಬೆಳೆಸ್ಕೋಬೇಕು ಅವರೇನು ಕೆಲಸ ಮಾಡಿದ ಈ ತರ ಗಿಮಿಕ್ಸ್ ಬೆಳಗಾನ ಮಾಡ್ತಾರೆ ಜನ ಹೆಂಗಾರ ಹಾಳಾಗ್ಲಿ ಕ್ಷೇತ್ರ ಹೆಂಗಾರ ಹಾಳಾಗ್ಲಿ ಏನಾರ ಹೋಗ್ಬಿಡ್ಲಿ ಅವರು ದೊಡ್ಡಕ್ಕೆ ಕೊಟ್ಟೋಗ್ತಾರೆ ಮೇಲಕ್ಕೆ ಈ ತರದ ಕಾರ್ಯಕರ್ತರ ಗುಂಪು ಒಂದಿದೆ ಇನ್ನೊಂದು ಗುಂಪು ಹೋಗರು ಕೆಲಸ ಅಂತೂ ಆಗೋ ಕೆಲಸ ಈಗ ನಾನು ಇಲ್ದೇನೆ ಮೈಸೂರಿನ ಟಿ ನರಸೀಪುರದಲ್ಲಿ ಮನೆ ಮುಂದೆ ಕೂತಿದ್ದಂತಹ ಯುವತಿಯ ಮೇಲೆ ಎರಗಿದಂತಹ ಚಿರತೆ ಪ್ರಾಣವನ್ನ ತೆಗೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ರು ಆ ಒಂದು ಜನರ ಜೊತೆಗೇನೆ ಶಾಸಕರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ಇಲ್ಲ ಇನ್ನಾದರೂ ಕೂಡ ಅರಣ್ಯ ಅಧಿಕಾರಿಗಳು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಅಂತ ಕೂಗನ್ನ ಧ್ವನಿಗೂಡಿಸಿದ್ರು ಆದರೆ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಆಡಳಿತವನ್ನು ಹಿಡಿತದಲ್ಲಿಟ್ಕೊಂಡಿಲ್ಲ ಅಂತಂದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತನ್ನು ಕೇಳ್ತಾ ಇಲ್ಲ ಅಂತಂದರೆ ಅಭಿವೃದ್ಧಿ ಕಾರ್ಯಗಳು ಆಗೋದು ಹೇಗೆ ಸಾಧ್ಯ ಮೊದಲಿಗೆ ಜನಪ್ರತಿನಿಧಿ ಆದಂಥವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಆ ರೀತಿಯಾದಂತಹ ಲೀಡರ್ಶಿಪ್ ಕ್ವಾಲಿಟಿ ಅಶ್ವಿನ್ ಕುಮಾರ್ ಅವ್ರಿಗಿಲ್ಲ ಹಾಗಾಗಿನೇ ಇವತ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಧಿಕಾರಿಗಳು ಮಾತು ಕೇಳದೆ ಇದ್ದಂಗಿದ್ದಾರೆ
ಲೀಡರ್ಶಿಪ್ ಅಂದ್ರೆ ಹೆಂಗಿರ್ಬೇಕು, ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸುವಷ್ಟು ತಾಕತ್ತಿರ್ಬೇಕು ಅಂತ ಲೀಡರ್ಶಿಪ್ ಇದ್ದಂತಹ ಅಧಿಕಾರಿಗಳು ಶಾಸಕರಾದ್ರೆ ಅಂತವ್ರಿಗೆ ಜನ ಓಟ್ ಹಾಕಿದ್ರೆ ಅವಾಗ ಆಡಳಿತ ವ್ಯವಸ್ಥೆ ಕರೆಕ್ಟ್ ಆಗಿರುತ್ತೆ ಅಂತ ಎಚ್ ಸಿ ಮಹಾದೇವಪ್ಪ ಇಲ್ಲಿ ಅಶ್ವಿನ್ ಕುಮಾರ್ ವಿರುದ್ಧ ಹೌಹಾರಿರುವಂಥದ್ದು. ಎಲ್ಲೊಂದು ಕಡೆ ಈ ರೀತಿಯಾದಂತಹ ಪ್ರಕರಣಗಳು ಮೈಸೂರಿನ ಭಾಗದಲ್ಲಿ ಸಾಕಷ್ಟು ಬಾರಿ ಮರುಕಳಿಸ್ತಾನೆ ಇರ್ತವೆ. ಚಿರತೆಯ ದಾಳಿಗೆ ಜನ ಬೇಸತ್ತು ಹೋಗ್ತಾರೆ, ಆತಂಕದಲ್ಲೇ ಬದುಕ್ತಾರೆ. ಕೆಲವರಂತೂ ಗಾಯಗಳಾಗಿ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ, ಇನ್ನು ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ಅಲ್ಲಿ ನಿದ್ದೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಪ್ರಶ್ನೆ. ಅರಣ್ಯ ಅಧಿಕಾರಿಗಳಿಗೆ ಅದೆಷ್ಟೇ ಬಾರಿ ದೂರು ಕೊಟ್ಟರು ಕೂಡ ಸಿಸಿ ಟಿವಿಗೆ ಕ್ಯಾಮ್ರಾಗೆ ಕಾಣುವಂತಹ ಚಿರತೆಗಳು ಅರಣ್ಯ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಕಾಣಿಸೋದಿಲ್ಲ. ಹಾಗಾಗಿ ಅಲ್ಲಿ ಯಾವಾಗ ಬೇಕಾದರೂ ಹಸುಗಳನ್ನು ಸಾಯಿಸುತ್ತೆ, ಕುರಿಗಳನ್ನು ಸಾಯಿಸುತ್ತೆ, ಜನರನ್ನು ಸಾಯಿಸುತ್ತೆ. ಹೀಗೆ ಚಿರತೆಗಳ ದಾಳಿಗೆ ಅಲ್ಲಿನ ಭಾಗದ ಜನರು ಸಾಕಷ್ಟು ರೋಸ್ ಹೋಗಿದ್ದರೂ ಕೂಡ ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸ್ತಾ ಇಲ್ಲ. ಆ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಸ್ಥಳೀಯರು ಗಂಭೀರವಾದ ಆರೋಪವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದರು ಯುವತಿಯ ಸಾವಿನ ಬಳಿಕ. ಆದರೆ ಈಗ ಅಶ್ವಿನ್ ಕುಮಾರ್ ಅವರ ಆಡಳಿತದ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಎಚ್ ಸಿ ಮಹಾದೇವಪ್ಪ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ ಅವರೇ, ಒಂದು ಕಡೆ ಆಡಳಿತ ವ್ಯವಸ್ಥೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರುವಂತಹ ಶಾಸಕರು, ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲದೆ ಇರೋ ಶಾಸಕರಿದ್ದರೆ ಹಿಂಗೆ ಆಗೋದು ಅಂತೇಳಿ ಎಚ್ ಸಿ ಮಹಾದೇವಪ್ಪನವರು ತೀವ್ರವಾಗಿ ಅಶ್ವಿನ್ ಅವರ ವಿರುದ್ಧ, ಅವರ ಪ್ರತಿಭಟನೆಯ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಈ ಬಗ್ಗೆ ಅಲ್ಲಿನ ಸ್ಥಳೀಯ ಜನರು ಏನು ಹೇಳ್ತಿದ್ದಾರೆ? ಎಸ್ ವಿಜಯ ಭಾಸ್ಕರ್, ನಿನ್ನೆ ನಡೆದಂತಹ ಏನು ಚಿರತೆ ದಾಳಿಗೆ ಬಲಿಯಾದಂತಹ ಒಂದು ವಿದ್ಯಾರ್ಥಿನಿಯ ಸಾವಿನ ವಿಚಾರದಲ್ಲಿ ಆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ವಿಜಯ ಭಾಸ್ಕರ್. ಭೇಟಿ ಕೊಟ್ಟಾದ ನಂತರ ಪಕ್ಷದ ಸ್ವಕಾರ್ಯಕ್ರಮದಲ್ಲಿ ಎಮ್ಗೆ ತಲಕಾಡಿನ ಪಕ್ಕದಲ್ಲಿರತಕ್ಕಂತ ಎಮ್ಗೆ ಗ್ರಾಮದಲ್ಲಿ ಅದನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಮತ್ತೆ ಒಂದು ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಳ್ತಾರೆ. ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ಒಬ್ಬ ಶಾಸನವನ್ನ ಮಾಡ್ತಕ್ಕಂತಹ ಶಾಸಕರು ಬೀದಿಗೆ ಕುಂತ್ಕೊಂಡು ಬಂದ್ರೆ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಯಾಂಗಕ್ಕೆ ಚಾಟಿ ಬೀಸ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಿಮ್ಮ ಆಯ್ಕೆ, ಜನರ ಆಯ್ಕೆ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ಕಾರ್ಯಕರ್ತರಲ್ಲಿ ಅವರು ಬಿಚ್ಚಿ ಬಿಚ್ಚಿ ಮಾತನಾಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ವಿಜಯ ಭಾಸ್ಕರ್ ಹೇಳೋದಾದ್ರೆ ಇದು ಎರಡನೇ ಪ್ರಕರಣ. ಏನು ಟಿಎನ್ಎಸ್ಸಿ ಮೈಸೂರು ಜಿಲ್ಲೆ ಟಿಎನ್ಎಸ್ಸಿ ಬರದಲ್ಲಿ ಆಗಿರ್ತಕ್ಕಂಥದ್ದು ಎರಡನೇ ಪ್ರಕರಣ. ಮೊದಲನೇ ಪ್ರಕರಣದಲ್ಲಿ ತಾಲೂಕು ಆಡಳಿತ ಮತ್ತು ಶಾಸಕರು ಎಚ್ಚೆತ್ಕೊಂಡಿದ್ರೆ ಈ ತರದ ಘಟನೆಗಳು ಆಗ್ತಾ ಇಲ್ವೇನೋ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅದೇನೇ ಇರಲಿ ವಿಜಯ ಭಾಸ್ಕರ್, ಏನು ಚಾಟಿ ಬೀಸುವಂತಹ ನಿಟ್ಟಿನಲ್ಲಿ ಏನು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಶ್ವಿನ್ ಅವರು ತಾವು ಮಾಡಿದಂತಹ ಕೆಲಸಗಳನ್ನ ಕುರಿತು ಮಾತನಾಡ್ತಾರೆ, ಮತ್ತೆ ನೆನ್ನೆ ನಡೆದಂತಹ ಏನು ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಂತ್ಕೊಂಡು ಮಾತನಾಡಿದಂತಹ ವಿಚಾರವನ್ನ ತೆಗೆದುಕೊಂಡು ನಿಜವಾಗ್ಲೂ ಕೂಡ ಅವರಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದ್ರೂ ಇದ್ರೆ, ಜನರ ಋಣವನ್ನ ತೀರಿಸಬೇಕು ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಅವರು ಈ ಕೃತ್ಯಗಳಿಗೆ ಏನು ಆಗಿದೆ ಈ ಕೃತ್ಯಗಳಿಗೆ ನಿಜವಾಗ್ಲೂ ಕೂಡ ತಲೆಬಾಗ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ರಾಜೀನಾಮೆನೂ ಕೂಡ ಕೊಡ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ವಿಜಯ ಭಾಸ್ಕರ್. ಓಕೆ, ಧನ್ಯವಾದ ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಇದೀಗ ಈ ಇಬ್ಬರು ನಾಯಕರ ಮಧ್ಯ ಈ ವಿಚಾರ ಸಾಕಷ್ಟು ಟೀಕೆಗೆ ಕಾರಣ ಆಗಿರುವಂಥದ್ದು.